ಸ್ನೇಹಿತರೆ ಯುವ ತೊಂದರೆ ನಮ್ಮ ಕರ್ನಾಟಕ ರಾಜ್ಯದ ಕೃಷಿ ಇಲಾಖೆಯಲ್ಲಿ ಮತ್ತೊಂದು ಹೊಸ ಅಧಿಸೂಚನೆ ನಡೆಸಿ ಹೊಸ ಹುದ್ದೆಗೆ ಅರ್ಜಿಯನ್ನು ಕರೆದಿರ್ತಾರೆ ಇವುಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಕರ್ನಾಟಕದ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಿ ಇಲ್ಲಿ ಪುರುಷರು ಕೂಡ ಅರ್ಜಿ ಸಲ್ಲಿಸಿ ಮತ್ತು ಮಹಿಳೆಯರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ ಆದಷ್ಟು ಇಲ್ಲಿ ಅಭ್ಯರ್ಥಿಗೆ ಗುಡ್ ನ್ಯೂಸ್ ಅಂದರೆ ಒ ಬಿ ಸಿ ಅಭ್ಯರ್ಥಿ ಮತ್ತು ಎಸ್ ಎಸ್ ಟಿ ಅಭ್ಯರ್ಥಿಗೆ ವಯಸ್ಸಿನ ಮಿತಿ ಕೂಡ ಸರಿಲಿಕ್ಕಿರತ್ತೆ ಒಂದು ವೀಕ್ಷಕರೇ ಅದೆಷ್ಟು ಸರಿಲಿಕ್ಕಿರತ್ತೆ ಏನು ಅಂತ ನಾವು ಮುಂದುಗಡೆ ಮುಂದುವರೆ ಇನ್ನು ಹುದ್ದೆಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಎಷ್ಟು ಹುದ್ದೆಗೆ ಅರ್ಜಿ ಹೋಗಿ ಕರೆದಿರ್ತಾರೆ ಮತ್ತು ಯಾವ್ಯಾವ ಪೋಸ್ಟಿಗೆ ಅರ್ಜಿ ಹೋಗಿ ಕರೆದಿರ್ತಾರೆ ಮತ್ತು ಅರ್ಜಿ ಸಲ್ಲಿಸುವ ಹೊತ್ತಿನಲ್ಲಿ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ ಮತ್ತು ಆಯ್ಕೆಯಾದ ಅಭ್ಯರ್ಥಿಗೆ ಉದ್ಯೋಗ ಸ್ಥಳ ಇಲ್ಲಿರತ್ತೆ ಒಂದೊಂದಾಗಿ ಇದ್ರ ಬಗ್ಗೆನೇ ಎ ಟು ಜಡ್ ಅವರಿಗೆ ಸಂಪೂರ್ಣ ತೋರಿಸಿಕೊಡ್ತೇವೆ ಆದಷ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊಣತನ ಕನ್ನ ನೋಡಿ ಮತ್ತು ಇನ್ನೂವರೆಗಾರಂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜುಕಿನ ಬೆಲ್ ಬಟನ್ ಕೂಡ ಆಲ ಮೇಲೆ ಪ್ರೆಸ್ ಮಾಡ್ಕೊಳ್ಳಿ ನಾವು ಹಾಕಲ್ಲ ಹೊಸ ಹೊಸ ಅಪ್ಡೇಟ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ಬೇಗನೆ ತಲುಪ್ತದೆ ಸ್ನೇಹಿತರೆ ಇದು ಎರಡು ಸಾವಿರದ ಇಪ್ಪತ್ತ್ಮೂರು ಹೊಸ ನೇಮಕಾತಿಯಾಗಿರತ್ತೆ ಇಲ್ಲಿ ಹೊಸ ಅಧಿಸೂಚನೆ ಬಿಟ್ಟಂಥ ದಿನಾಂಕ ಐದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ಮೂರಂದು ಹೊಸ ನೋಟಿಫಿಕೇಶನ್ ಆಗಿರತ್ತೆ ಈ ಒಂದು ಪಿ ಡಿ ಎಫ್ ಫಾರ್ಮನ್ನು ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಅಪ್ಲೋಡ್ ಮಾಡ್ತೀವಿ ಅಲ್ಲಿಂದಂಥ ನಾವು ಡೌನ್ಲೋಡ್ ಮಾಡಿಕೊಂಡು ಇನ್ನಷ್ಟು ಹೆಚ್ಚಿನ ಮಾಹಿತಿ ಕೂಡ ಪಡ್ಕೋಬೋದು ಲಿಂಕನ್ನು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರತ್ತೆ ಅಥವಾ ಅಬವ್ ಸೆಕ್ಷನಲ್ಲಿರತ್ತೆ ನೀವು ಜಾಯ್ನ್ ಆಗಿ ಮತ್ತು ಈ ಒಂದು ಪಿ ಡಿ ಎಫ್ ಫಾರ್ಮನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ನೋಡಿ ಸ್ನೇಹಿತರೆ ಇಲ್ಲಿ ಕಲ್ಲಿರೋ ಹೆಸರು ಗ್ರಂಥಾಲಯ ಸಹಾಯಕ ಪೋಸ್ಟಿಗೆ ಅರ್ಜಿ ಹೋಗಿ ಕರೆದಿರ್ತಾರೆ ಮತ್ತು ಅರಣ್ಯಾಧಿಕಾರಿ ಪೋಸ್ಟಿಗೆ ಅರ್ಜಿ ಹೋಗಿ ಕರೆದಿರ್ತಾರೆ ಈ ಒಂದು ಎರಡು ಪೋಸ್ಟ್ ನಿಮಗೆ ಯಾವ ಬೇಕಾದ ಪೋಸ್ಟಿಗೆ ಆಯ್ಕೆಯನ್ನು ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸಿ ಇಲ್ಲಿ ಕಲ್ಲಿರೋ ಸಂಸ್ಥೆ ಹೆಸರು ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಧಾರವಾಡದಲ್ಲಿ ಕಲ್ಲಿರೋ ಪೋಸ್ಟ್ ಆಗಿರತ್ತೆ ಇದು ಸಂಪೂರ್ಣ ಸಂಸ್ಥೆ ಹೆಸರು ಇನ್ನು ಆಯ್ಕೆ ಆದರೆ ನಿಮಗೆ ಇಲ್ಲಿ ಉದ್ಯೋಗ ಸ್ಥಳ ನೋಡಿ ನಮ್ಮ ಕರ್ನಾಟಕ ರಾಜ್ಯದ ಸಿರಿಸಿಯಲ್ಲಿ ಕೆಲಸ ಇರತ್ತೆ ತುಂಬ ಜನ ಕೇಳ್ತಾ ಇರ್ತಾರೆ ಕರ್ನಾಟಕದಲ್ಲಿ ಯಾವುದಾದ್ರೂ ಪೋಸ್ಟ್ ಕರೆದರೆ ತಿಳಿಸಿ ಅಂತ ಈ ಕರೆದಿದ್ದಾರೆ ಎಲ್ಲ ಅಭ್ಯರ್ಥಿಗಳು ಈ ಒಂದು ಗ್ರಂಥ ಪಾಲಕ ಅಂದರೆ ಗ್ರಂಥಾಲಯ ಸಹಾಯಕ ಪೋಸ್ಟಿಗೆ ಅರ್ಜಿ ಸಲ್ಲಿಸಿ ಇದಕ್ಕೆ ನಿಮಗೆ ಆಯ್ಕೆ ಆದರೆ ನಿಮಗೆ ಪ್ರತಿ ತಿಂಗಳು ವೇತನ ಸೇನೆ ರೂಪಾಯಿ ಹದಿನಾಲ್ಕು ಸಾವಿರರಿಗೆ ಪ್ರತಿ ತಿಂಗಳು ವೇತನ ಆಗಿರತ್ತೆ ಈ ವೇತನ ಸೇನೆ ಒಂದೇ ರೀತಿಯಾಗಿರೋದಲ್ಲ ವರ್ಷಕ್ಕೊಮ್ಮೆ ಹೆಚ್ಚಾಗುತ್ತೆ ನಿಮಗೆ ಕೆಲಸದ ಆಧಾರದ ಮೇಲೆ ವೇತನ ಸೇನೆ ಕೂಡ ನೀಡಲಾಗತ್ತೆ ಈ ಒಂದು ಗ್ರಂಥಾಲಯ ಸಹಾಯಕ ಪೋಸ್ಟಿಗೆ ಇಲ್ಲಿ ಶೈಕ್ಷಣಿಕ ಅರ್ಹತೆ ನೋಡಿ ಮೊದಲೇದಾಗಿ ಅಭ್ಯರ್ಥಿಗಳು ಮಾನ್ಯತೆ ಪಡೆದ ಮನೆಯಿಂದ ಅಂದರೆ ವಿಶ್ವವಿದ್ಯಾಲಯದಿಂದ ಯಾವುದೊಂದು ಡಿಗ್ರಿ ಪಾಸಾಗಿರ್ಬೇಕಾಗತ್ತೆ ಅಥವಾ ಬಿ ಎಲ್ ಐ ಬಿ ಕಂಪ್ಲೀಟ್ ಮಾಡಿರಬೇಕು ಅಥವಾ ಐ ಎಸ್ ಸಿ ಕಂಪ್ಲೀಟ್ ಮಾಡಿರಬೇಕು ಇದನ್ನು ಹೊರತುಪಡಿಸಿ ಬಿ ಟಿ ಎ ಪಾಸಾಗಿರಬೇಕಾಗತ್ತೆ ಇಷ್ಟೊಂದು ಶೈಕ್ಷಣಿಕ ಕಂಪ್ಲೀಟ್ ಮಾಡಿರಬೇಕು ಕೊನೆಯಲ್ಲಿ ನೀವು ಸಮಾನತೆ ಹೊಂದಿದವರು ಕೂಡ ಅರ್ಜಿಯನ್ನು ಸಲ್ಲಿಸಿ ಇನ್ನು ವಯಸ್ಸಿನ ಮಿತಿಗೆ ಬರೋದಾದರೆ ಕನಿಷ್ಠ ನಿಮಗೆ ಹದಿನೆಂಟು ವರ್ಷ ಆಗಿರಲೇಬೇಕು ಯಾವುದೊಂದು ಸರ್ಕಾರಿ ಹುದ್ದೆ ಆಗ್ಬೋದು ಅಥವಾ ಪ್ರೈವೇಟ್ ಹುದ್ದೆ ಆಗ್ಬೋದು ಹದಿನೆಂಟು ವರ್ಷ ಮೇಲ್ಪಟ್ಟವರು ಅರ್ಜಿ ಸಲ್ಲಿಸಲು ಅವಕಾಶ ಇರತ್ತೆ ಇನ್ನು ಗರಿಷ್ಠ ವಯಸ್ಸು ಆ ಹುದ್ದೆ ಮತ್ತು ಆ ಇಲಾಖೆ ತಿಂದ ಎಷ್ಟು ಕೊಟ್ಟಿರ್ತಾರಲ್ಲ ಅದರ ಮೇಲೆ ನಿಮಗೆ ಒಂದು ಅನವಯವಾದಂಥ ನಿಮಗೆ ವಯಸ್ಸಿನ ಮಿತಿಯನ್ನು ಸರಿಲಿಕ್ಕೆ ಕೊಟ್ಟಿರ್ತಾರೆ ಇಲ್ಲಿ ಸುಮಾರು ಒಂದು ನಲವತ್ತೈದು ವರ್ಷದ ತನಕ ಗರಿಷ್ಠ ವಯಸ್ಸು ಅನವಾಗುತ್ತೆ ಇಲ್ಲಿ ಒ ಬಿ ಸಿ ಅಭ್ಯರ್ಥಿಯದವರಿಗೆ ವಯಸ್ಸಿನ ಮಿತಿ ಕೂಡ ಸರಿಲಿಕ್ಕೆ ಇರತ್ತೆ ಮೂರು ವರ್ಷ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗೆ ನಿಮಗೆ ಐದು ವರ್ಷದ ತನಕ ಸಡಿಲಕ್ಕಿರತ್ತೆ ನೀವೇನಾದರೂ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿ ಅಭ್ಯರ್ಥಿಯಾಗಿದ್ದರೆ ನಿಮಗೆ ಹತ್ತು ವರ್ಷದ ತನಕ ಸಡಿಲಿಕ್ಕಿರತ್ತೆ ನೀವು ಅರ್ಜಿ ಸಲ್ಲಿಸಿ ಹೊತ್ತಿನಲ್ಲಿ ನಿಮ್ಮ ವಯಸ್ಸಿನ ಮಿತಿಯನ್ನು ಲೆಕ್ಕಾಚಾರ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸಿ ಇನ್ನು ಆಯ್ಕೆ ಪ್ರಕ್ರಿಯೆಗೆ ಹೊರದಾದರೆ ನಿಮಗೆ ಮೊದಲೇದಾಗಿ ಲಿಖಿತ ಪರೀಕ್ಷೆ ಇರತ್ತೆ ಈ ಲಿಖಿತ ಪರೀಕ್ಷೆ ಬರೆದ ಮೇಲೆ ಸಂದರ್ಶನ ರಾತ ಈ ಸಂದರ್ಶನದಲ್ಲಿ ಪಾಸ್ ಆದರೆ ಕೊನೆಯಲ್ಲಿ ನಿಮಗೆ ದಾಖಲಾತಿ ಪರಿಶೀಲನೆ ನಡೆಸಿ ಆಯ್ಕೆ ಮಾಡ್ತಾರೆ ಹಿಡಿಯೋದು ಮುಂದಗಡೆ ತಿಳಿಸ್ಕೊಡ್ತೇವೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತ ಸ್ನೇಹಿತರೆ ಇದು ಡೈರೆಕ್ಟಾಗಿ ನೀವು ಸಂದರ್ಶನ ಪಡಿಬೇಕಾಗತ್ತೆ ಸಂದರ್ಶನಕ್ಕೆ ಹೋಗೋ ಒಂದು ಸ್ಥಳ ನೋಡಿ ಈ ಡಿಸ್ಪ್ಲೇ ಮೇಲೆ ಕೊಟ್ಟಿದಾರಲ್ಲ ಆದಷ್ಟು ಈ ಒಂದು ಸ್ಥಳಕ್ಕೆ ನೀವು ಡೈರೆಕ್ಟಾಗಿ ಭೇಟಿ ನೀಡಕೊಂಡು ಈ ಒಂದು ಸಂದರ್ಶನ ಪಡೆದುಕೊಂಡು ಡೈರೆಕ್ಟಾಗಿ ನೀವು ಪೇಪರನ್ನು ಬರೀಬೋದು ಅಂದರೆ ಲಿಖಿತ ಪರೀಕ್ಷೆ ಬರೀಬೇಕಾಗತ್ತೆ ಇಲ್ಲಿ ಹೊಸದಾಗಿ ಅಧಿಸೂಚನೆ ಬಿಟ್ಟಂಥ ದಿನಾಂಕ ಐದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ಮೂರೊಂದು ಅಧಿಸೂಚನೆ ಆಗಿರತ್ತೆ ಮತ್ತು ಡೈರೆಕ್ಟಾಗಿ ಸಂದರ್ಶನಕ್ಕೆ ಹೋಗೋ ದಿನಾಂಕ ಇಪ್ಪತ್ತೊಂದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರು ಬೆಳಗ್ಗೆ ಹನ್ನೊಂದು ಗಂಟೆಗೆ ಸಂದರ್ಶನಕ್ಕೆ ಹೋಗಬೇಕಾಗತ್ತೆ ಇದಕ್ಕಿಂತ ಇನ್ನಿತರು ಕೂಡ ಮಾಹಿತಿಯನ್ನು ಆ ಒಂದು ಪಿ ಡಿ ಎಫ್ ಫಾರ್ಮ್ದಲ್ಲಿ ಕೊಟ್ಟಿದ್ದಾರೆ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಇನ್ನಷ್ಟು ಹೆಚ್ಚಿನ ಮಾಹಿತಿ ಕೂಡ ಪಡ್ಕೋಬೋದು ಇನ್ನು ಪ್ರಮುಖ ದಾಖಲಾತಿ ನೋಡಿ ಮೊದಲಾದ ನಿಮಗೆ ಫೋಟೋ ಕಾಪಿಗಳು ಇತ್ತೀಚಿನ ಫೋಟೋ ಕಾಪಿ ಮತ್ತು ಸಹ ಬೇಕಾಗತ್ತೆ ಸಿಗ್ನೇಚರ್ ಬೇಕು ಇಮೇಲ್ ಐಡಿ ಐ ಡಿ ಮತ್ತು ಮೊಬೈಲ್ ನಂಬರ್ಗಳು ಕೇಳ್ತಾರೆ ಇದಾದ ಮೇಲೆ ನಿವಾಸದ ಪ್ರಮಾಣಪತ್ರ ಪತ್ರ ಜಾತಿ ಪ್ರಮಾಣಪತ್ರ ಮತ್ತು ಆದಾಯ ಪ್ರಮಾಣಪತ್ರ ನೀವೇನಾದರೂ ಅನುಭವ ಕೇಳಲ್ಲ ಯಾವುದೇ ರೀತಿಯಾಗಿ ಅನುಭವ ಇದ್ದರೆ ಡೈರೆಕ್ಟಾಗಿ ಅದರೊಂದು ಸರ್ಟಿಫಿಕೇಟ್ ಸಿಗುತ್ತೆ ಅದನ್ನು ತೆಗೆದುಕೊಂಡು ಹೋಗಿ ಮತ್ತು ಶೈಕ್ಷಣಿಕ ಅಂಕಪಟ್ಟಿ ಬೇಕಾಗತ್ತೆ ಜಾತಿ ಪ್ರಮಾಣಪತ್ರ ಪತ್ರ ಬೇಕು ಇಲ್ಲಿ ಕನ್ನಡ ಮಾಧ್ಯಮ ಮತ್ತು ಮ ಗ್ರಾಮೀಣ ಮಾಧ್ಯಮಗಳು ಕೇಳ್ತಾರೆ ಮತ್ತು ಆಧಾರ್ಗಳು ಕೇಳ್ತಾರೆ ಆಧಾರ್ ಕಾರ್ಡ್ ಕಂಪಲ್ಸರಿ ಬೇಕು ಇಲ್ಲಿ ಕೊನೆಯಲ್ಲಿ ನಿಮಗೆ ಒಂದು ಪ್ಯಾನ್ ಕಾರ್ಡ್ ಕೇಳ್ತಾರೆ ಇಷ್ಟು ಡಾಕ್ಯುಮೆಂಟ್ಸ್ ಮುಖಾಂತರಾಗಿ ಈ ಒಂದು ಸಂದರ್ಶನ ಪಡ್ಕೊಳ್ಳಿ ಮತ್ತು ಅರ್ಜಿ ಕೂಡ ಸಲ್ಲಿಸಿ ನೋಡಿ ಸ್ನೇಹಿತರೆ ಇದಕ್ಕೆ ಸಂಬಂಧಪಟ್ಟಂತೆ ಏನಾರು ಕೂಡ ಡೋರ್ಸ್ ಅನ್ಸಿದ್ರು ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ವಿಡಿಯೋ ನಿಮ್ ಇಷ್ಟ ಆದ್ರೆ ಒಂದು ಲೈಕ್ ಅನ್ನು ಕೂಡುದನ್ನು ಮರಬೇಡಿ ನಿಮ್ ಸ್ನೇಹಿತರು ಕೂಡ ಶೇರ್ ಮಾಡಿ ಅವರು ಕೂಡ ಉಪಯೋಗ ಆಗಲಿ ನಮ್ಮ ಮತ್ತೆ ಮುಂದೆ ಸಿಗ್ತೇವೆ ಎಲ್ಲರೂ